ಇನ್ನು ಬಾಗಲಕೋಟೆಯಲ್ಲಿ ಜನರಿಗೆ ಕೊರೋನಾ ಭಯವೇ ಇಲ್ವಾ? ಟ್ರಾಫಿಕ್ ಕಿರಿಕಿರಿ, ಮಾರ್ಕೆಟ್ ನಲ್ಲಿ ಜನಸಾಗರ, ಇದೆಲ್ಲವನ್ನ ನೋಡ್ತಾ ಇದ್ರೆ ಪ್ರಶ್ನೆ ಎದುರಾಗುತ್ತೆ. ಟ್ರಾಫಿಕ್ ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿ ಬಾಗಲಕೋಟೆಯಲ್ಲಿ ಕಾಣಿಸ್ತಾ ಇದೆ. ಕೊರೋನಾ ನಮ್ಮಿಂದ ದೂರ ಆಗಿಲ್ಲ, ಲಾಕ್ ಡೌನ್ ಕೊಂಚ ಸಡಿಲಿಕೆಯಾಗಿದೆ ಅಷ್ಟೇ. ಆದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳದಂತಹ ಬಾಗಲಕೋಟೆಯ ಜನ ಮಾರ್ಕೆಟ್ ನಲ್ಲಿ ತುಂಬ ಹೋಗ್ತಾ ಟ್ರಾಫಿಕ್ ಕಿರಿಕಿರಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಸಾಮಾಜಿಕ ಅಂತರ ಇಲ್ಲ, ಜೊತೆಗೆ ಕೊರೋನಾದ ಭಯ ಕೂಡ ಇದೆ. ಪೊಲೀಸರು ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿ. ಕ್ಯಾಮ್ರಾ ಕಾಣಿಸ್ತಾ ಇದ್ದಂತೆ ಹಲವರು ಕರ್ಚೀಫ್ ಕಟ್ಕೊಳ್ಳುವಂಥದ್ದು, ಪೊಲೀಸರು ಕಾಣಿಸ್ತಾ ಇದ್ದಂತೆ ಮಾಸ್ಕ್ ಧರಿಸುವಂಥದ್ದು, ಅವರಿಗೆ ತಮ್ಮದ ಜವಾಬ್ದಾರಿಯನ್ನು ತೋರಬೇಕು ಅನ್ನೋದು ಕಂಡು ಬರ್ತಾ ಇದೆ. ಟ್ರಾಫಿಕ್ ಕಿರಿಕಿರಿ ಕಂಡು ಬಂದಿದೆ ಬಾಗಲಕೋಟೆಯಲ್ಲಿ. ಕೊರೋನಾ ಭೀತಿಯ ನಡುವೆ ಕೂಡ ಮಾರ್ಕೆಟ್ನಲ್ಲಿ ಜನಸಾಗರ. ಇದೆಲ್ಲದರ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡೋದಕ್ಕೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಿದೆ. ಇವುಗಳ ಮಧ್ಯೆ ಮುಳುಗಡೆ ನಗರಿ ಬಾಗಲಕೋಟೆಗೂ ಕೂಡ 3000ಕ್ಕೂ ಅಧಿಕ ಜನ ಅಂತಾರಾಜ್ಯದಿಂದ ಬರ್ತಾ ಇದ್ದಾರೆ. ಅವರನ್ನು ಹಿಡಿದಿಡುವಂಥದ್ದು ಒಂದೆಡೆ, ಆದರೆ ಮತ್ತೊಂದೆಡೆ ಏನಂತಂದರೆ ಸಡಿಲಿಕೆ ಮಧ್ಯೆ ಜನರು ಕೂಡ ಸಾಮಾಜಿಕ ಅಂತರವಲ್ಲದೆ ಓಡಾಡುವಂಥ ಒಂದು ಪರಿಸ್ಥಿತಿ ಇವತ್ತಿನ ದಿವಸ ಬಾಗಲಕೋಟೆಯಲ್ಲಿ ಭಾಳಷ್ಟು ಆತಂಕಕಾರಿಯಾಗಿದೆ. ನಾವೀಗ ಬಾಗಲಕೋಟೆಯ ಹೃದಯ ಭಾಗದಲ್ಲಿರ್ತಕ್ಕಂಥ ಬಸವೇಶ್ವರ ವೃತ್ತದ ಬಳಿ ಇದ್ವಿ. ಇಲ್ಲಿರ್ತಕ್ಕಂಥ ಒಂದು ಟ್ರಾಫಿಕ್ ಅನ್ನು ನಾವು ನೋಡಬಹುದು. ಜನ ಬೆಳಗಾದರೆ ಸಾಕು ಏನಂತಂದ್ರೆ ಸಾಕಷ್ಟು ರೀತಿಯಲ್ಲಿ ಏನಂತಂದ್ರೆ ವಾಹನಗಳು ಬರ್ತಾ ಇದ್ದಾವೆ. ಸಾಕಷ್ಟು ವಾಹನಗಳು ಒಂದೆಡೆ ಸೇರೋದ್ರ ಮೂಲಕ ಎಲ್ಲೋ ಒಂದು ಕಡೆ ಸಾಮಾಜಿಕ ಅಂತರ ಇಲ್ಲಿ ಕಾಪಾಡಿಕೊಳ್ಳಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ಆತಂಕವೂ ಕೂಡ ಎದುರಾಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಬಹುತೇಕ ಜನರು ದ್ವಿಚಕ್ರ ವಾಹನದ ಮೂಲಕವಾಗಿರ್ಬೋದು, ಮತ್ತು ತಮಗೆ ಸಿಕ್ಕಂಥ ಖಾಸಗಿ ವಾಹನಗಳ ಮೂಲಕ ಜನರು ಓಡಾಡುವಂಥ ಒಂದು ಸ್ಥಿತಿಗತಿಯನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಯಾರಿಗೂ ಕೂಡ ಏನಂತಂದರೆ ಸಾಮಾಜಿಕ ಅಂತರದ ಒಂದು ಪರಿವೇ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಬಹುತೇಕವಾಗಿ ಈ ಭಾಗದಲ್ಲೂ ಕೂಡ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಬಂದಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಏನೊಂದು ಟ್ರಾಫಿಕ್ಕನ್ನು ಏನು ಸರಳೀಕರಣಗೊಳಿಸಲಿಕ್ಕೆ ಈಗಾಗಲೇ ಇಲ್ಲಿರ್ತಕ್ಕಂಥ ಪೊಲೀಸರು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಬೆಳಗಿನಿಂದಲೇ ಸಾಕಷ್ಟು ಏನಂತಂದರೆ ಒಂದು ವ್ಯಾಪಾರ ವಹಿವಾಟು ನಡೀತಿರುವ ಹಿನ್ನೆಲೆಯಲ್ಲಿ ಜನರು ಕೂಡ ಆ ಒಂದು ಓಡಾಟವು ಕೂಡ ಸಾಕಷ್ಟು ಆಗಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಈ ಸ್ಥಳದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಸೇರ್ತಾ ಇರುವಂಥದ್ದು, ಮತ್ತು ಆ ಒಂದು ಮಾರ್ಕೆಟಿಗೆ ಹೋಗುವಂಥದ್ದಾಗಿರ್ಬೋದು, ಮತ್ತು ಅಲ್ಲಿಂದ ಬರ್ತಕ್ಕಂಥದ್ದಾಗಿರ್ಬೋದು, ಹೀಗೆ ಬೇರೆ ಬೇರೆ ಅಂಥದ್ದು ಭಾಗಗಳಿಂದ ಬರ್ತಕ್ಕಂಥ ಅಂದರೆ ಗ್ರಾಮೀಣ ಭಾಗದಿಂದಲೂ ಕೂಡ ಬರ್ತಕ್ಕಂಥ ಜನರು ಕೂಡ ಇವತ್ತಿನ ದಿವಸ ಏನಂತಂದರೆ ಮಾರ್ಕೆಟಿಗೆ ಬರ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹೀಗಾಗಿ ಸಂಪೂರ್ಣವಾಗಿ ಏನಂತಂದರೆ ಇವತ್ತಿನ ದಿವಸ ಇಲ್ಲಿ ಬಸವೇಶ್ವರ ರೂಪದಲ್ಲಿ ಒಂದು ಟ್ರಾಫಿಕ್ ಉಂಟಾಗಿದೆ ಅಂತಲೇ ನಾವು ಇಲ್ಲಿ ಹೇಳಬೇಕಾಗುತ್ತೆ. ಈ ರೀತಿಯಾದಂಥ ಒಂದು ಪರಿಸ್ಥಿತಿ ಇರುವ ಹಿನ್ನೆಲೆಯಲ್ಲಿ ಮತ್ತೊಂದೆಡೆ ಏನಂತಂದರೆ ಕಳೆದ 3 ದಿನಗಳಿಂದಲೂ ಕೂಡ 1533 ರಿಸಲ್ಟ್ಗಾಗಿ ಮತ್ತು ವರದಿಗಾಗಿ ಒಂದು ದಿವಸ ಬಾಗಲಕೋಟೆ ಜಿಲ್ಲಾಡಳಿತ ಕಾಯ್ತಾ ಇದೆ. ಇವುಗಳ ಮಧ್ಯೆ ಈ ರೀತಿಯಾದಂಥ ಒಂದು ಸಾಮಾಜಿಕ ಅಂತರ ಇಲ್ಲದೆ ಜನರು ಓಡಾಡ್ತಾ ಇರುವಂಥದ್ದು ಭಾಳಷ್ಟು ಆತಂಕಕಾರಿ ವಿಷಯ ಅಂತಲೇ ನಾವಿಲ್ಲಿ ಹೇಳಬೇಕಾಗುತ್ತೆ. ಸರಿಸುಮಾರಾಗಿ 3000ಕ್ಕೂ ಅಧಿಕ ಜನರು ಇವತ್ತಿನ ದಿವಸ ಹೊರರಾಜ್ಯದಿಂದ ಬಂದಿರುವಂಥದ್ದು ಒಂದೆಡೆ, ಆದರೆ ಅದರಲ್ಲೂ ಪ್ರಮುಖವಾಗಿ 1000ಕ್ಕೂ ಅಧಿಕ ಜನ ಇವತ್ತಿನ ದಿವಸ ಏನಂತಂದರೆ ಮಹಾರಾಷ್ಟ್ರದಿಂದ ಬಂದಿರುವಂಥದ್ದು ಇದೆ. ಹೀಗಾಗಿ ಜಿಲ್ಲಾಡಳಿತ ಅದರ ಒಂದು ವರದಿಗಾಗಿ ನಿರೀಕ್ಷೆಯನ್ನು ಮಾಡ್ತದೆ. ಅವುಗಳ ಮಧ್ಯೆ ಇವತ್ತಿನ ದಿವಸ ಏನಂತಂದರೆ ಈ ರೀತಿಯಾದಂಥ ಒಂದು ಟ್ರಾಫಿಕ್ ಆಗಿರುವಂಥದ್ದು ಭಾಳಷ್ಟು ಆತಂಕಕಾರಿ ವಿಷಯ ಅಂತ ನಾವು ಹೇಳಬೇಕಾಗುತ್ತೆ. ಮತ್ತು ಈ ಭಾಗದಲ್ಲಿ ಈಗೂ ಕೂಡ ನಾವು ನೋಡ್ತಾ ಇದ್ದೇವೆ, ನಿರಂತರವಾಗಿ ಒಂದ್ರ ಮೇಲೆ ಒಂದು ವಾಹನಗಳು ಬರ್ತಾನೇ ಇವೆ, ಹೋಗ್ತಾ ಇದೆ, ಆದರೆ ಎಲ್ಲೂ ಕೂಡ ಸಾಮಾಜಿಕ ಅಂತರ ಇಲ್ಲದೆ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಒಟ್ಟಾರೆಯಾಗಿ ಬಾಗಲಕೋಟೆ ಜಿಲ್ಲೆಯ ಮಟ್ಟಿಗೆ ಹೇಳಬೇಕಂತಂದರೆ 3000ಕ್ಕೂ ಅಧಿಕ ಜನ ಅಂತಲೇ ಅಂತಾರಾಜ್ಯದಿಂದ ಬಂದಿದ್ದಾರೆ. ಅವರನ್ನು ನೋಡಿಕೊಳ್ಳೋದು, ಅವರ ಒಂದು ಏನಂತಂದರೆ ಸೋಂಕಿತರನ್ನು ಚೆಕ್ ಮಾಡುವಂಥದ್ದು ಜಿಲ್ಲಾಡಳಿತಕ್ಕೆ ಒಂದು ಸವಾಲಾಗಿರುವಂಥದ್ದು ಒಂದೆಡೆ, ಆದರೆ ಮತ್ತೊಂದರೆ ಈ ರೀತಿಯಾದಂಥ ಜನರನ್ನು ಹಿಡಿದಿಡುವಂಥದ್ದು ಸಾಮಾಜಿಕ ಅಂತರವಿಲ್ಲದೆ ಜನರು ಓಡಾಡ್ತಿರುವಂಥದ್ದು ಭಾಳಷ್ಟು ಒಂದು ಆತಂಕಕಾರಿಯಾಗಿದೆ ಅಂತ ನಾವಿಲ್ಲಿ ಹೇಳಬೇಕಾಗುತ್ತೆ. ಇನ್ನಾದರೂ ಕೂಡ ಜನರು ಆ ಒಂದು ಸಂಯಮದಿಂದ ವರ್ತಿಸುವ ಜೊತೆಗೆ ಸಾಮಾಜಿಕ ಅಂತರವನ್ನು ಕಾಯ್ತಾರೆ ಅನ್ನುವಂಥದ್ದನ್ನು ನಾವು ನೋಡಬೇಕಾಗಿದೆ. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಸಯ್ಯದಿನ ಅಂತ ಜೊತೆ ಮಲ್ಲಿಕಾರ್ಜುನ ಹೊಸಮನಿ, ಸುವರ್ಣ ನ್ಯೂಸ್ಗಾಗಿ.